ನೋಡಿ ಆಪರೇಷನ್ ಕಮಲ ಮಾಡಬೇಕಾದ್ರೆ 65 ಮಂದಿ ಎಂಎಲ್ಎಸ್ ಬೇಕು ಇವರಿಗೆ ಎಷ್ಟು ಜನ ಬೇಕು 65 ಎಂಎಲ್ಎ ಸಿಗುತ್ತಾ 6 ಎಂಎಲ್ಎ ಸಿಗಲ್ಲ ಅವರಿಗೆ ಅಥವಾ 5 ಎಂಎಲ್ಎ ಸಿಕ್ಕಲ್ಲ ನಮ್ಮ ಪಕ್ಷ ನಮ್ಮ 136 ಎಂಎಲ್ಎ ಎಲ್ಲರೂ ಇಂಟ್ಯಾಕ್ಟ್ ಇದ್ದಾರೆ ಯಾವ ಆಪರೇಷನ್ ಕಮಲ ಗಿಮಲ ಅದು ಮುಗಿದೋದ ಕತೆ ಮೊದಲು ಇಲ್ಲಿ ಬಿಜೆಪಿ ಅಸ್ತಿತ್ವ ಉಳ್ಕೊಂಡಿಲ್ಲ ಇಲ್ಲಿ ರಾಜ್ಯದಲ್ಲಿ ಮುಳುಗಿ ಹೋಗಿದೆ ಈಗ ಮುಳುಗುತ್ತಿರೋ ಹೊಡಗಲ್ಲ ನಾನು ಹೇಳಿದ್ದೀನಿ ಪದೇ ಪದೇ ಮುಳುಗಿರೋ ಹೊಡಗೀಗ ಒಂದು ಅಪೋಸಿಷನ್ ಲೀಡರ್ ಇಲ್ಲ ಒಂದು ಇದು ಇಲ್ಲ ನೀನು ರೇಣುಕಾಚಾರ್ಯ ಸ್ಟೇಟ್ಮೆಂಟ್ ಕೊಡಿಲ್ವಾ ನಿಮಗೆ ಲೀಡರ್ಲೆಸ್ ಅದು ಅಂತ ಹೇಳಿ ಹಾಗಾಗಿ ಇಲ್ಲಿ ಬಿಜೆಪಿ ಸಂಪೂರ್ಣವಾಗಿ ನಿರ್ನಾಮ ಆಗಿಬಿಟ್ಟಿದೆ ಇಲ್ಲಿ ಏನು ಉಳಿದಿಲ್ಲ ಬಿಜೆಪಿಗೆ ಹೀಗಾಗಿ ಬಿಜೆಪಿಗೆ ಯಾರು ಹೋಗ್ತಾರ ಅಲ್ಲ ನೀವು ಆ ಕಡೆ ಈ ಕಡೆ ಬರ್ತಾ ಇದ್ದಾರೆ ಈ ಕಡೆ ಯಾರು ಹೋಗ್ತಾರ ಆ ಕಡೆ ಎಲ್ಲರ ಜೊತೆ ನಮ್ಮ ಜೊತೆ ಕೆಲವು ಜನ ಸಂಪರ್ಕ ಇದ್ದಾರೆ ಅಧ್ಯಕ್ಷರ ಜೊತೆ ಇದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಇದ್ದಾರೆ ಶೆಟ್ಟರ್ ಅವರ ಜೊತೆ ಇದ್ದಾರೆ ಎಲ್ಲ ಜೊತೆ ಸಂಪರ್ಕನಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಆಪರೇಷನು ಜಗದೀಶ್ ಶೆಟ್ಟರ್ ಆಪರೇಷನು ನೋಡಿ ಇದೆಲ್ಲ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಇವರ ಹಂತದಲ್ಲಿ ನಿರ್ಣಯ ಆಗ್ತವೆ ಮತ್ತು ಯಾಕೆ ಭೇಟಿಯಾಗಿದ್ದಾರೆ ಏನು ಭೇಟಿಯಾಗಿದ್ದಾರೆ ಅಂತ ನಮಗೇನು ಮಾಹಿತಿ ಇಲ್ಲ ಏನು ಖಾಸಗಿಯಾಗಿ ಭೇಟಿಯಾಗಿದ್ದಾರಾ ರಾಜಕೀಯವಾಗಿ ಭೇಟಿಯಾಗಿದ್ದಾರಾ ಅದೇನು ಇರಲಾರ್ದೆ ಏನು ನನಗೆ ಕೇಳಿದ್ರೆ ಹೇಗೆ ಜಗದೀಶ್ ಶೆಟ್ಟರ್ಗೆ ಕೇಳ್ಬಿಡಿ ಅವ್ರಿಗೆ ಗೊತ್ತಿರ್ತದೆ ಹಾಗಿದ್ರೆ ಒಳಗಡೆದು ಅವ್ರದ್ದು ಒಲವು ಇರ್ಬೋದು ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬರೋದು ಇದರ ಅರ್ಥ